ಶುಭೋದಯ, ನಮಸ್ಕಾರ ಸ್ನೇಹಿತರೆ. ದಿನದ ರಾಶಿ ಫಲಗಳು ಮೇಷರಾಶಿ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗಿರುತ್ತೆ ಇವತ್ತು. ಆತುರದ ನಿರ್ಧಾರ ಕೈಗೊಳ್ಳಬೇಡಿ. ವ್ಯವಹಾರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಕಂಡು ಬರ್ತಾ ಇದೆ. ಅಕಾಲ ಭೋಜನ, ದಾಂಪತ್ಯದಲ್ಲಿ ಕಲಹ, ಇನ್ನು ಉತ್ಸಾಹದ ವಾತಾವರಣ ವೃತ್ತಿರಂಗದಲ್ಲಿ ಕಂಡು ಬರುತ್ತೆ. ಸಾಲ ಮಾಡುವ ಸಾಧ್ಯತೆಗಳಿವೆ. ವೃಷಭ ರಾಶಿ, ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ದ್ರವ್ಯ ನಷ್ಟ ಆಗುವ ಸಾಧ್ಯತೆಗಳಿವೆ. ಗೃಹಿಣಿಯರಿಗೆ ಅನುಕೂಲಕರವಾಗಿರುತ್ತೆ. ಸಾಲ ಬಾಧೆ ಕಾಡಬಹುದು. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಮಿತ್ರರಲ್ಲಿ ದ್ವೇಷ, ನಿಂದನೆ, ಬೇಸರ, ಹಿರಿಯರಿಗೆ ಗೌರವ ನೀಡಿದ್ರೆ ಒಳ್ಳೆದಾಗುತ್ತೆ. ಇನ್ನು ಮಿಥುನ ರಾಶಿಗೆ ಬರೋಣ. ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ಮನಃಶಾಂತಿ, ಗುರು ಹಿರಿಯರ ಭೇಟಿ. ಆರ್ಥಿಕ ರಂಗದಲ್ಲಿ ಹೆಚ್ಚಿನ ಅಭಿವೃದ್ಧಿ, ಧನಲಾಭ, ಕಾರ್ಯಾನುಕೂಲ ಮತ್ತು ಬಡ್ತಿ ಯೋಗ, ಮಕ್ಕಳಿಂದ ಸಹಕಾರ, ಕುಟುಂಬ ಸೌಖ್ಯ. ಕರ್ಕಾಟಕ ರಾಶಿ, ಬಂದ ಅವಕಾಶಗಳನ್ನು ಬಳಸಿಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರಲಿದೆ. ಹಣಕಾಸಿನ ತೊಂದರೆ, ಕಾರ್ಯವಿಘಾತ, ಭ್ರಾತೃಗಳಿಂದ ತೊಂದರೆ, ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ. ಅನಾರೋಗ್ಯ ಮತ್ತು ಮನಸ್ಸಿಗೆ ಚಿಂತೆ. ಸಿಂಹ ರಾಶಿ, ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ಕುಟುಂಬ ಸೌಖ್ಯ, ಧನ ವ್ಯಯ, ಆಹಾರದಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆಗಳಿವೆ. ಆರ್ಥಿಕ ಪರಿಸ್ಥಿತಿ ಚೇತರಿಕೆ ಕಾಣುತ್ತದೆ. ಮನಸ್ಸು ಗೊಂದಲದ ಕೂಡಾಗುತ್ತದೆ. ಸ್ನೇಹಿತರಿಂದ ಸಹಾಯ ಸಿಗುತ್ತೆ. ಇನ್ನು ಕನ್ಯಾರಾಶಿ, ಕಾರ್ಯರಂಗದಲ್ಲಿ ಮೇಲಾಧಿಕಾರಿಗಳ ಭಿನ್ನಾಭಿಪ್ರಾಯ, ದೇವರ ದರ್ಶನ ಭಾಗ್ಯ ಇದೆ. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ಯತ್ನ ಕಾರ್ಯಗಳಲ್ಲಿ ಜಯ ನಿಮ್ಮದು. ಅಧಿಕಾರ ಪ್ರಾಪ್ತಿ, ದ್ರವ್ಯ ಲಾಭ, ನಾನಾ ರೀತಿಯ ಸಂಪಾದನೆ ಇದೆ. ಇನ್ನು ತುಲಾರಾಶಿಗೆ ಬರೋಣ. ತುಲಾರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಇದೆ. ಚೋರಾಗ್ನಿ ಭೀತಿ ಮತ್ತು ಶತ್ರುಭಯ, ದೈಹಿಕ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನ್ಯಾಯಾಲಯದ ವಿಚಾರದಲ್ಲಿ ಜಯ. ವಿವಾಹಕ್ಕೆ ಅಡಚಣೆ, ಮನಸ್ತಾಪ ಉಂಟಾಗಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಮಂಗಳ ಕಾರ್ಯಗಳು, ಶತ್ರುಗಳಿಂದ ಸ್ವಲ್ಪ ತೊಂದರೆ ಇದೆ. ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಪತಿ ಪತ್ನಿಯರ ಸಹಕಾರ ಮತ್ತು ಸ್ನೇಹಿತರಿಂದ ಸಹಕಾರ ಸಿಗಲಿದೆ. ಧನುಸು ರಾಶಿ, ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ವಿದ್ಯಾರಂಗದಲ್ಲಿ ಪ್ರಗತಿ ಇದೆ. ಮನಸ್ಸಿಗೆ ಸಂತೋಷ, ಧನಾತ್ಮಕ ಯೋಚನೆಯಿಂದ ಒಳಿತಾಗುತ್ತೆ. ಯತ್ನ ಕಾರ್ಯಾನುಕೂಲ, ಆರ್ಥಿಕ ಸ್ಥಿತಿ ಸುಧಾರಣೆ. ಇನ್ನು ಮಕರ ರಾಶಿ, ನೆರೆ ಹೊರೆಯವರ ಸಹಕಾರ ಪ್ರಾಪ್ತಿಯಾಗುತ್ತೆ. ಧರ್ಮ ಕಾರ್ಯ ಆಸಕ್ತಿ ಇದೆ. ನಿಮ್ಮ ಇಚ್ಛೆಯಂತೆ ಎಲ್ಲ ನಡೆಯೋದಿಲ್ಲ. ಬಂದದ್ದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಬೇಕು. ದ್ರವ್ಯ ಲಾಭ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಇನ್ನು ಕುಂಭರಾಶಿ, ಹಿರಿಯರ ಮಾತನ್ನ ಆಲಿಸುವುದರಿಂದ ಅನುಕೂಲವಾಗುತ್ತೆ. ಅಲ್ಪ ಪ್ರಗತಿ ಇದೆ. ನಂಬಿದ ಜನರಿಂದ ಮೋಸ ಹೋಗುವ ಸಾಧ್ಯತೆಗಳಿವೆ. ಆರ್ಥಿಕ ಅಭಿವೃದ್ಧಿ ವೃದ್ಧಿಯಾಗುತ್ತೆ. ಅಲಂಕಾರಿಕ ವಸ್ತುಗಳ ಖರೀದಿ, ಕಾರ್ಯಭಂಗ, ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ. ಇನ್ನು ಕೊನೆಯದಾಗಿ ಮೀನರಾಶಿ, ಮಂಗಳ ಕಾರ್ಯಕ್ಕಾಗಿ ಚಿಂತನೆ, ಬಂಧುಗಳಿಂದ ಹಿಂಸೆ, ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ. ಹೊಸ ಯೋಜನೆಗಳು ಕೈಗೂಡುತ್ತವೆ. ಮನೆಯಲ್ಲಿ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡಿ. ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.